ಶಶಿಕಲಾ ಜೊಲ್ಲೆ ಅವರಿಗೆ ಮೊಟ್ಟೆ ಖಾತೆ ಬಿಟ್ಟು ಜಪ ಮಾಡುವಂತೆ ದೇವರ ಖಾತೆ ಕೊಟ್ಟಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದರು. ನಗರದಲ್ಲಿ ಶನಿವಾರ ಮಾಧ್ಯಮಗಳ ಜೊತೆಗೆ ಮಾತನಾಡುತ್ತಾ ಸತೀಶ್ ಜಾರಕಿಹೊಳಿ ಅವರು ಮಾಡಿದ ಪಾಪಕ್ಕೆ ಪ್ರಾಶ್ಚಿತ ಮಾಡಿಕೊಳ್ಳಲು ಈ ಖಾತೆ ಕೊಟ್ಟಿದ್ದಾರೆ. ಮೊಟ್ಟೆ ಖಾತೆ ನೀಡದೆ ಇರೋದೇ ಒಳ್ಳೆ ಸಂಗತಿ. ಬೇರೆ ಖಾತೆ ಕೊಟ್ಟಿದ್ದಾರೆ, ದೇವರ ಜಪ ಮಾಡಲಿ, ಅಲ್ಲಿ ಮಾಡಿದ ತಪ್ಪನ್ನ ಪ್ರಾಶ್ಚಿತ ಮಾಡಿಕೊಳ್ಳಲು ಪೂಜೆ ಮಾಡಿಸಲು ಮುಜರಾಯಿ ಖಾತೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಮುಜರಾಯಿ ಖಾತೆ ಶಶಿಕಲಾ ಜೊಲ್ಲೆ ಅವರಿಗೆ ಕೊಟ್ಟಿದ್ದು ಒಂದು ರೀತಿಯ ಶಿಕ್ಷೆಯಾಗಿದೆ ಎಂದು ಲೇವಡಿ ಮಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಸಂಬಂಧ ಮಾತನಾಡುತ್ತಾ ಸತೀಶ್ ಜಾರಕಿಹೊಳಿ, ಆಗಸ್ಟ್ 16 ಕಮಿಟಿ ಬರುತ್ತಿದ್ದು ಬೆಳಿಗ್ಗೆ 11 ಸಭೆ ಇದೆ, ಅಂದೇ ನಾಮಿನೇಷನ್ ಕೂಡ ಪ್ರಾರಂಭವಾಗುತ್ತದೆ. ಈಗಾಗಲೇ ಅಭ್ಯರ್ಥಿಗಳು ಕೂಡ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಪಕ್ಷದಿಂದ ವೈಯಕ್ತಿಕವಾಗಿ ಸ್ಪರ್ಧಿಸುವ ಕುರಿತು ಕಮಿಟಿ ಬಂದು ಹೋದ ನಂತರ ಗೊತ್ತಾಗುತ್ತದೆ ಎಂದು ಹೇಳಿದರು. ಆಮ್ ಆದ್ಮಿ ಬೇರೆ, ನಮ್ಮ ಪಕ್ಷ ಬೇರೆ, ಹೀಗಾಗಿ ಬೇರೆ ಯಾವುದೇ ಪಕ್ಷಗಳ ಜೊತೆಗೆ ಹೊಂದಾಣಿಕೆಯ ಪ್ರಶ್ನೆಯೇ ಬರೋದಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಹೇಳಲು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ವಿಷಯಗಳಿವೆ. ಈಗಾಗಲೇ ಶೇಕಡ 50 ರಿಸರ್ವ್ ಇದೆ. ವಾರ್ಡ್ನಲ್ಲಿ ಯಾರು ಜನಪ್ರಿಯ ಇರುತ್ತಾರೋ, ಗೆಲ್ಲುವ ಶಕ್ತಿ ಇರುತ್ತದೋ ಅಂತವರಿಗೆ ಟಿಕೆಟ್ ಕೊಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಬೊಮ್ಮಯ್ಯ ಅವರು ಸಿಎಂ ಆಗಿ 15 ಹೀಗಾಗಿ ಸಂತ್ರಸ್ತರಿಗೆ ಪರಿಹಾರ ನೀಡಲು ಸ್ವಲ್ಪ ಕಾಲಾವಕಾಶ ನೀಡಬೇಕಾಗುತ್ತದೆ. ಸರ್ವೆ ಕಾರ್ಯ ಮಂದಗತಿಯಲ್ಲಿ ಜರುಗುತ್ತಿದೆ, ಕೆಲವು ಕಡೆ ಈಗ ಆರಂಭವಾಗಿದೆ. ವಿದ್ಯುತ್, ರಸ್ತೆ, ಶಾಲಾ ದುರಸ್ತಿ ಕಾರ್ಯ ತುರ್ತಾಗಿ ಜರುಗಬೇಕಿದೆ ಎಂದು ಇದೇ ವೇಳೆ ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಸಲಹೆ ನೀಡಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.